हेलो फ्रेंड्स, नीव नोड़ता इदिरा कर्नाटक बीट यूट्यूब चैनल। सुमारु 50 ವರ್ಷಗಳ ಹಿಂದೆ ಕಾರು ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರುತ್ತಿದ್ದು ಅಂಬಾಸಿಡರ್ ಕಾರು। 50ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಭಾರತದ ರಸ್ತೆಗಳನ್ನು ಆಳಿದ ಈ ಅಂಬಾಸಿಡರ್ ಕಾರನ್ನು ರಸ್ತೆಗಳ ರಾಜ ಎಂದಲೇ ಕರೆಯುತ್ತಿದ್ದರು। ಈ ಕಾರು ಅಂದಿನ ಕಾಲದಲ್ಲಿ ಜನರ ಮನಸ್ಸಿನಲ್ಲಿ ಭಾವನಾತ್ಮಕ ನಂಟನ್ನು ಹೊಂದಿತ್ತು। ಇವತ್ತಿಗೂ ಈ ಕಾರನ್ನು ಹುಚ್ಚರಂತ ಇಷ್ಟಪಡುವವರು ಬಹಳ ಮಂದಿ ಸಿಗುತ್ತಾರೆ। ಇಂತಹ ಕಾರಿನ ಇತಿಹಾಸ ಮತ್ತು ಹಿನ್ನೆಲೆಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ। ಈ ಒಂದು ಕಾರನ್ನು ಇಂಗ್ಲೆಂಡ್ನ ಮೋರಿಸ್ ಆಕ್ಸ್ಫರ್ಡ್ 3 ಮಾಡಲನ್ನು ಸ್ವಲ್ಪ ಬದಲಾವಣೆ ಮಾಡಿ 1957ರಲ್ಲಿ ಅಂಬಾಸಿಡರ್ ಕಾರನ್ನು ರೂಪಿಸಲಾಯಿತು। ಇದನ್ನು ಸಿ ಕೆ ಬಿರ್ಲಾ ಒಡೆತನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಘಟಕವನ್ನು ಪ್ರಾರಂಭಿಸಲಾಯಿತು। ಇದು ಮುಂದೆ ಹಿಂದೂಸ್ತಾನ್ ಮೋಟಾರ್ಸ್ ಕಂಪನಿಯ ಒಡೆತನ ಸೇರಿತು। ಇನ್ನು ಅಂಬಾಸಿಡರ್ನ ಪ್ರಮುಖ ವಿಶೇಷತೆ ಏನೆಂದರೆ ಇದು ನಮ್ಮ ದೇಶದ ಮೊದಲ ಡೀಸೆಲ್ ಇಂಜಿನ್ ಹೊಂದಿರುವ ಕಾರು ಎಂಬ ದಾಖಲೆ ಕೂಡ ಇದೆ। 56 ವರ್ಷಗಳ ಕಾಲ ತಯಾರಾದ ಒಟ್ಟು ಅಂಬಾಸಿಡರ್ ಕಾರುಗಳ ಪೈಕಿ ಶೇಕಡ 16ರಷ್ಟು ಕಾರನ್ನು ಭಾರತ ಸರ್ಕಾರವೇ ಕೊಂಡುಕೊಂಡಿತ್ತು। ಅಂದಿನ ಕಾಲದಲ್ಲಿ ಈ ಕಾರು ರಾಜಕಾರಣಿಗಳ ನೆಚ್ಚಿನ ಕಾರು ಕೂಡ ಆಗಿತ್ತು। ಸತತ 56 ವರ್ಷಗಳ ಕಾಲ ಉತ್ಪಾದನೆಗೊಂಡ ಏಕೈಕ ಕಾರು ಅಂಬಾಸಿಡರ್ ಕಾರ್ ಆಗಿತ್ತು। ಜೊತೆಗೆ ಅಪಘಾತವಾದಾಗ ಜನರ ಪ್ರಾಣ ಉಳಿಸುವ ಏಕೈಕ ಕೂಡ ಈ ಕಾರ್ ಆಗಿತ್ತು। ಅಂಬಾಸಿಡರ್ ಕಾರು ಪ್ರಪಂಚದ ಬೆಸ್ಟ್ ಟ್ಯಾಕ್ಸಿ ಎಂಬ ಹೆಗ್ಗಳಿಕೆ ಕೂಡ ಪಡೆದಿತ್ತು। ಆದರೆ 1990ರ ನಂತರ ವಿದೇಶಿ ಕಾರು ಕಂಪನಿಗಳು ಭಾರತಕ್ಕೆ ಕಾಲಿಟ್ಟವು। ಹಳೆಯ ವಿನ್ಯಾಸ ಹೊಂದಿದ್ದ ಅಂಬಾಸಿಡರ್ ಕಾರು ಜನರ ಆಕರ್ಷಣೆ ಕಳೆದುಕೊಳ್ಳತೊಡಗಿತು। ಜೊತೆಗೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ಎದುರಿಸುತ್ತಿತ್ತು। ಇಷ್ಟರ ಮಟ್ಟಿಗಪ್ಪ ಅಂದರೆ ಹಿಂದೂಸ್ತಾನ್ ಸಂಸ್ಥೆ ತನ್ನ ನೌಕರರಿಗೆ ಸಂಬಳ ನೀಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ। ಇದರಿಂದ 2014ರಲ್ಲಿ ಅಂಬಾಸಿಡರ್ ಕಾರುಗಳ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು। ಆದರೆ ಅಂಬಾಸಿಡರ್ ಕಾರುಗಳು ಭಾರತೀಯರ ಮನಸ್ಸಿನಲ್ಲಿ ಇಂದಿಗೂ ಅಚ್ಚುಮೆಚ್ಚಿನ ಕಾರಾಗಿ ಉಳಿದಿದೆ। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ। ಧನ್ಯವಾದಗಳು।